ಪ್ರೇಮಿಗಳ ಊರು ಅಂತ ಹೇಳಿದ್ರು. ನಾನು ಲವ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ಮೈಸೂರಲ್ಲಿ. ನಾನು ಮೈಸೂರನ್ನಾದ್ರೂ ಯುವ ದಸರಾ ಆಗ್ಲಿ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ನಾನು ಇನ್ಫ್ಯಾಕ್ಟ್ ನೋಡೂ ಇಲ್ಲ ಈ ಪ್ರೋಗ್ರಾಮ್ನ, ಫಸ್ಟ್ ಟೈಮ್ ಬಂದು ಪರ್ಫಾರ್ಮ್ ಮಾಡ್ತಿರೋ ಪ್ಲೇಸ್ ಇಷ್ಟು ಜನಗಳ ಮುಂದೆ ಫಸ್ಟ್ ಟೈಮ್. ಇದೇ ಫಸ್ಟ್ ಟೈಮು? ಅದೇ ಕರೆಕ್ಟ್ ಆಗಿರೋ ಜಾಗಕ್ಕೆ ಬಂದಿದ್ರ. ಇಲ್ಲಿ ಬಂದ್ರೆ ಇನ್ ಯಾವಾಗ್ಲೂ ಬೆಸ್ಟ್ ಆಗೇ ಇರುತ್ತೆ. ಮೈಸೂರು ಅಷ್ಟು ಲಕ್ಕಿ ಪ್ಲೇಸ್, ಅದೆಲ್ರಿಗೂ ಗೊತ್ತಿರುವಂತಹ ವಿಷಯ. ಬಟ್ ಮೈಸೂರಲ್ಲಿ ಫಸ್ಟ್ ಟೈಮ್ ಇಷ್ಟು ಜನರ ಮುಂದೆ ಡಾನ್ಸ್ ಮಾಡಿದ್ದು, ಅದು ನಿಮ್ಮ ಲೈಫ್ ನ ಲವ್ ಜೊತೆ, ಅದು ಹೇಗನ್ಸ್ತು? ನಮ್ಮ ಮೈಸೂರಿನ ಸೊಸೆ ಅವ್ರನ್ನ ಕೇಳಿ. ಆಹಾ, ಎಲ್ಲರಿಗೂ ನಮಸ್ಕಾರ. ನಮ್ ಡಾನ್ಸ್ ಇಷ್ಟ ಆಯ್ತಾ? ಥ್ಯಾಂಕ್ ಯು. ಇನ್ಫ್ಯಾಕ್ಟ್ ಮೈಸೂರಲ್ಲಿ ಇವೆಂಟ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಡಾನ್ಸ್ ಮಾಡಕ್ ಒಪ್ಕೊಂಡಿದ್ದು, ಬಿಕಾಸ್ ನಮ್ಗೆ ಲವ್ ಮಾಕ್ಟೇಲ್ ಅಲ್ಲಿ ಅಷ್ಟೊಂದು ಪ್ರೀತಿ ಸಿಕ್ಕಿತ್ತು. ಸೊ ಅವ್ರನ್ನ ರಂಜಿಸೋದು ಯುನೋ ನಮ್ಗೊಂದು ಜವಾಬ್ದಾರಿ ಅಂತ ಅನಿಸ್ತು. ವಿ ಲವ್ ಯು ಆಲ್. ನಂಗೆ ತುಂಬಾ ಖುಷಿ ಆಯ್ತು ಯುವ ದಸರಾಲ್ ಪರ್ಫಾರ್ಮ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಿಲನಾ. ಹಾಗೇನೆ ಕೃಷ್ಣ ಅವರೇ, ಮೊನ್ನೆ ಅಷ್ಟೇ ಲಕ್ಕಿ ಮ್ಯಾನ್ ಚಿತ್ರದಲ್ಲಿ ನೀವು ಮಿಂಚಿದ್ದೀರಾ. ನಾನು ಆಗ್ಲೇ ಹೇಳ್ದಂಗೆ ನಗುವಿನ ಪರಮಾತ್ಮ ದೇವರಾಗಿ ಅಭಿನಯಿಸಿದಂತಹ ಚಿತ್ರ ಅದು, ಅಪ್ಪು ಸರ್ ಚಿತ್ರದಲ್ಲಿ. ಆ ಚಿತ್ರದಲ್ಲಿ ನೀವು ಅಭಿನಯಿಸಿದ್ದೀರಾ. ಇನ್ನೂ ಹೆಚ್ಚಿನ ಹೆಚ್ಚಿನ ಪವರು, ಅವರ ಆಶೀರ್ವಾದ ನಿಮ್ ಜೊತೆಗೆ ಯಾವಾಗ್ಲೂ ಇರ್ಲಿ. ನಿಮ್ಮ ಮುಂಬರುವ ಎಲ್ಲಾ ಚಿತ್ರಗಳಿಗೂ ಆಲ್ ದ ವೆರಿ ಬೆಸ್ಟ್. ಇಬ್ರಿಗೂ ಆಲ್ ದ ಬೆಸ್ಟ್ ನಮ್ಮೆಲ್ಲರ ಪರವಾಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕೃಷ್ಣ. ಥ್ಯಾಂಕ್ ಯು ಮಿಲನಾ. ಕೀಪ್ ರಾಕಿಂಗ್, ಕೀಪ್ ಲವಿಂಗ್ ಈಚ್ ಅದರ್. ಥ್ಯಾಂಕ್ ಯು. ಎಷ್ಟು ಜನ ನೀವು ಲವ್ ಮಾಡ್ತಿದ್ದೀರಪ್ಪ? ನೀನ್ ಅಲ್ಲಿ ಯೆಲ್ಲೋ ಟಿ ಶರ್ಟ್ ಆಲ್ರೆಡಿ 10 ಲವ್ ಮಾಡಿರೋ ತರ ಕಾಣಿಸ್ತಾ ಇದೀಯ. ನೀನ್ ಇವಾಗ ಲವ್ ಮಾಡ್ತಾ ಇದೀಯ. ಏಯ್, ಏ ಆದ್ರು ಮೈಸೂರ್ ಬಾಯ್ಸ್, ನಿಮ್ ಪವರು ಕದರು ಲೆವೆಲ್ ಬೇರೆಮ್ಮ, ಬೇರೆ ಲೆವೆಲ್. ಈಗ ವೇದಿಕೆ ಮೇಲೆ ಇನ್ನೊಬ್ರು ಅತಿಥಿನ ವೆಲ್ಕಮ್ ಮಾಡುವಂತಹ ಸಮಯ. ಅವ್ರನ್ನ ನಾವು ಫಸ್ಟ್ ಸಿನಿಮಾದಲ್ಲಿ ನೋಡಿದಾಗಿಂದ ಹೇಗಿದಾರೋ ಈಗ್ಲೂ ಹಂಗೆ ಇದಾರೆ. ಪ್ರತಿ ಸಿನಿಮಾದಲ್ಲೂ ಸಿಕ್ಸರ್ ಬಾರಿಸ್ತಾರೆ. ಅವರ ಅಭಿನಯದ ಮೂಲಕ, ಆಕ್ಷನ್ ಮೂಲಕ ಆಗಿರ್ಬೋದು, ಅವರ ಸಿನಿಮಾದಲ್ಲಿ ಹಾಡುಗಳಾಗಿರ್ಬೋದು, ಈಗ ವೇದಿಕೆ ಮೇಲೆ ಬರ್ತಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗೆ ಸ್ವಾಗತಿಸಿ ನಮ್ಮ ಸ್ಯಾಂಡಲ್ವುಡ್ ನ ನಮ್ಮ ಕನ್ನಡದ ಹೆಮ್ಮೆಯ ನಟ ಪ್ರಜ್ವಲ್ ದೇವರಾಜ್. ಅಪ್ಪ ಹೊಡೆದ್ರೆ ಲಾಕ್ ಅಪ್ ಡೆತ್, ಮಗ ಹೊಡೆದ್ರೆ ಸ್ಪಾಟ್ ಡೆತ್.